ಕರ್ನಾಟಕ ಟಿವಿಗೆ ಸ್ವಾಗತ. ಇವತ್ತು ನಾವು ಕೂದಲು ಉದುರುವ ಸಮಸ್ಯೆಗೆ ಒಂದು ಹೂವಿನ ಮೂಲಕ ಹೇಗೆ ಪರಿಹಾರ ಕಂಡುಕೊಳ್ಳಬಹುದು ಅನ್ನೋ ಬಗ್ಗೆ ಹೇಳಲಿದ್ದೇವೆ. ಯಾವುದು ಆ ಹೂವು, ಆ ಹೂವಿನಿಂದಾಗುವ ಪ್ರಯೋಜನವೇನು ಅನ್ನೋ ಬಗ್ಗೆ ತಿಳಿಯೋಣ. ಆದರೆ ಅದಕ್ಕೂ ಮುನ್ನ ನೀವಿನ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡದಿದ್ದಲ್ಲಿ ಬೇಗ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಕೂದಲು ಉದುರುವ ಸಮಸ್ಯೆಗೆ ಪರಿಹಾರ ಸಿಗಬೇಕು, ನಿಮ್ಮ ಕೂದಲು ಉದ್ದ ಬರಬೇಕು, ಸದೃಢವಾಗಿರಬೇಕು ಅಂದ್ರೆ ನೀವು ದಾಸವಾಳದ ಹೂವಿನ ಬಳಕೆ ಮಾಡಬೇಕು. ತಿಂಗಳಲ್ಲಿ ಎರಡು ಬಾರಿಯಾದರೂ ದಾಸವಾಳ ಹೂವಿನ ಬಳಕೆ ಮಾಡಬೇಕು. ದಾಸವಾಳ ಹೂವಿನ ಎಣ್ಣೆ ಮಾಡಿ ತಲೆ ಸ್ನಾನ ಮಾಡುವ ಒಂದು ಗಂಟೆ ಮೊದಲು ಆ ಎಣ್ಣೆಯಿಂದ ಕೂದಲಿನ ಮಸಾಜ್ ಮಾಡಬೇಕು. ಕೆಂಪು ದಾಸವಾಳವನ್ನ ಪೇಸ್ಟ್ ಮಾಡಿ ಅದರ ರಸ ತೆಗೆದು ಆಲಿವ್ ಎಣ್ಣೆಗೆ ಮಿಕ್ಸ್ ಮಾಡಿ ಎಣ್ಣೆಯ ಕಲರ್ ಚೇಂಜ್ ಆಗುವವರೆಗೂ ಕುದಿಸಿ. ಈಗ ದಾಸವಾಳ ಹೂವಿನ ಎಣ್ಣೆ ರೆಡಿ. ಈ ಎಣ್ಣೆಯನ್ನ ಆರಿಸಿ ಸೋಸಿ ಬಾಟಲಿಗೆ ತುಂಬಿಸಿಡಿ. ನೀವು ತಲೆ ಸ್ನಾನ ಮಾಡುವ ಎರಡು ಗಂಟೆ ಮುನ್ನ ಈ ಎಣ್ಣೆಯನ್ನ ತಲೆಗೆ ಹಚ್ಚಿ ಮಸಾಜ್ ಮಾಡಿ. ನಂತರ ಉಗುರುಬೆಚ್ಚು ನೀರಿನಿಂದ ಸ್ನಾನ ಮಾಡಿ. ಸ್ನಾನಕ್ಕೆ ಕೆಮಿಕಲ್ ಯುಕ್ತ ಶ್ಯಾಂಪೂ ಬದಲು ಶೀಗೆಕಾಯಿ ಪುಡಿ ಬಳಸಿ ಸ್ನಾನ ಮಾಡಿದರೆ ಉತ್ತಮ. ಇನ್ನು ಎರಡನೆಯ ಟಿಪ್ಸ್ ಅಂತ ಹೇಳಿದ್ರೆ ದಾಸವಾಳದ ಹೂವನ್ನ ಪೇಸ್ಟ್ ಮಾಡಿಕೊಳ್ಳಿ. ಇದನ್ನ ಗೋಮೂತ್ರದೊಂದಿಗೆ ಸೇರಿಸಿ ಹೇರ್ ಪ್ಯಾಕ್ ಹಾಕಬೇಕು. ಇದರಿಂದ ಕೂದಲು ಉದುರುವ ಸಮಸ್ಯೆ ಕಡಿಮೆಯಾಗುತ್ತೆ, ಕೂದಲು ಬೆಳೆಯಲು ಶುರುವಾಗುತ್ತೆ, ಡ್ಯಾಂಡ್ರಫ್ ಸಮಸ್ಯೆ ಇದ್ದಲ್ಲಿ ಅದಕ್ಕೂ ಮುಕ್ತಿ ಸಿಗುತ್ತೆ. ಇನ್ನು ನಿಮಗೆ ಹೇರ್ ಪ್ಯಾಕ್ ಹಾಕಿದ್ರೆ ಅಲರ್ಜಿ ಎಂದಾದಲ್ಲಿ ಈ ಬಗ್ಗೆ ವೈದ್ಯರ ಬಳಿ ವಿಚಾರಿಸಿ ನಂತರ ಬಳಸುವುದು ಉತ್ತಮ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ಈ ಬಗ್ಗೆ ಕಮೆಂಟ್ ಮಾಡಿ, ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ. ಒನ್ಸ್ ಅಗೇನ್, ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡದಿದ್ದಲ್ಲಿ ಬೇಗ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ. We'll be right back.